ನಮಸ್ಕಾರ ಸ್ನೇಹಿತರೆ, ಅಸುರ್ ವೆಬ್ ಸೀರೀಸ್ ನ ಸೀಸನ್ 1 ಅಂಡ್ 2 ಎರಡು ನೋಡೋದಕ್ಕೆ ಜಿಯೋ ಸಿನಿಮಾದಲ್ಲಿ ಫ್ರೀ ಆಗಿ ಸಿಗ್ತಿದೆ. ಇನ್ನು ಯಾರೆಲ್ಲ ನೋಡಿಲ್ಲ ನೋಡಬಹುದು, ಅದು ಹಲವು ಭಾಷೆಗಳಲ್ಲಿ ಅಂಡ್ ಹಾಗೆ ನಮ್ಮ ಕನ್ನಡದಲ್ಲೂ ಕೂಡ. ಸೀಸನ್ 1 ನೋಡಿರೋರಿಗೆ ಫ್ಲಾಟ್ ಏನು ಅನ್ನೋದು ಗೊತ್ತೇ ಇರುತ್ತೆ, ಅಂಡ್ ನೋಡದೇ ಇರೋರಿಗೆ ಹಾಗೂ ಸೀಸನ್ 1 ನೋಡಿ ಮರ್ತೋಗಿರೋರಿಗೆ ಚಿಕ್ಕದಾಗಿ ಒನ್ ಲೈನ್ ಹೇಳ್ತೀನಿ. ಒಬ್ಬ ಸೈಕೋಪಾತ್ ಇರ್ತಾನೆ, ಅವನು ಮೈಥಾಲಜಿ ಮತ್ತು ಮಾಡರ್ನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಸಿಬಿಐಗೆ ಒಂದು ಚಾಲೆಂಜ್ ಆಗಿ ಉಳ್ಕೊಂಡ್ಬಿಟ್ಟಿರ್ತಾನೆ. ಅವನು ಕೊಲೆ ಮಾಡೋ ರೀತಿ, ಅವನ ಕೆಲಸ, ಅವನ ಆಚಾರ ವಿಚಾರ, ನಂಬಿಕೆ ಎಲ್ಲವೂ ಚಿತ್ರ ವಿಚಿತ್ರವಾಗಿರುತ್ತೆ. ಅವನು ಮಾಡೋ ತೊಂದರೆಯಿಂದ ಸಿಬಿಐನ ಹಲವು ಜನರ ಫ್ಯಾಮಿಲಿಯನ್ನ ಮತ್ತು ಸ್ನೇಹಿತರನ್ನ ಕಳ್ಕೊಂಡಿರ್ತಾರೆ. ಆ ಸೈಕೋಪಾತ್ ನ ಕೊನೆಗೆ ಅರೆಸ್ಟ್ ಕೂಡ ಮಾಡ್ತಾರೆ, ಆದ್ರೆ ಅವನು ಅವನಾಗಿರದೆ ಬೇರೆ ಯಾರೋ ಆಗಿರ್ತಾನೆ. ಇಲ್ಲಿ ಆಡಿಯನ್ಸ್ ಗೆ ಹಲವು ಜನರ ಮೇಲೆ ಡೌಟ್ ಅನ್ನ ಕ್ರಿಯೇಟ್ ಮಾಡೋ ಹಾಗೆ ಮಾಡಿ ಸೀಸನ್ ಒನ್ನ ಮುಗಿಸಿದ್ರು. ಇನ್ನು ಸೀಸನ್ ಟೂ ನಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಶುರು ಮಾಡೋಣ. 16 ವರ್ಷದ ಹಿಂದೆ ಉತ್ತರ ಪ್ರದೇಶದ ಕೈತಿ ಅನ್ನುವ ಜಾಗದಲ್ಲಿ ಒಂದು ನದಿ ದಡದಲ್ಲಿ ಶುಭ್ ಜೋಶಿ ತನ್ನ ಸಹಚರರಿಗೆ ಮಹಾಭಾರತದಲ್ಲಿ ನಡೆದ ಒಂದು ಕಥೆನ ಹೇಳ್ತಿರ್ತಾನೆ. ಏನಂದ್ರೆ, ಮಹಾಭಾರತದ ಯುದ್ಧ ಮುಗಿದ ಮೇಲೆ ದ್ವಾರಕಾ ಸಮುದ್ರದ ಒಡರ ಸೇರಿದ ಮೇಲೆ ಅರ್ಜುನ ಯುದ್ಧದಲ್ಲಿ ಉಳಿದವರನ್ನೆಲ್ಲ ಕರ್ಕೊಂಡು ಹಸ್ತಿನಾಪುರಕ್ಕೆ ಹೋಗ್ತಿದ್ದ. ಆಗ ಅವರನ್ನ ಡಕ್ಕಾಯಿತು ಅಡ್ಡಗಟ್ಟಿ ದರೋಡೆಕೋರರು ಆಕ್ರಮಣ ಮಾಡುತ್ತಾರೆ. ಸೊ ಅವಾಗ ಅರ್ಜುನ ತನ್ನಲ್ಲಿದ್ದ ಶಕ್ತಿಯನ್ನ ಯೂಸ್ ಮಾಡಕ್ಕೆ ಪ್ರಯತ್ನ ಪಡ್ತಾನೆ, ಆದ್ರೆ ಅವನ ಶಕ್ತಿ ಸಪೋರ್ಟ್ ನೀಡಲ್ಲ. ಯಾಕೆ ಅಂತ ವೇದವ್ಯಾಸರ ಬಳಿ ಕೇಳ್ಕೊಂಡಾಗ, ಅರ್ಜುನ ನಿನಗೆ ಯಾವ ಒಂದು ಮಹತ್ ಕಾರ್ಯವನ್ನ ಮಾಡಲು ಶಸ್ತ್ರಗಳನ್ನ ಮತ್ತು ಶಕ್ತಿಯನ್ನ ಕೊಡಲಾಗಿತ್ತೋ ಆ ಕೆಲಸ ಸಂಪೂರ್ಣವಾಗಿ ಮುಗಿದಿದೆ, ಆದ್ರಿಂದ ನಿನಗೆ ಸಿಕ್ಕಿದ್ದ ಶಸ್ತ್ರಗಳ ಮತ್ತು ನಿನ್ನ ಎಲ್ಲಾ ಶಕ್ತಿಯು ಕೂಡ ಕೊನೆಯಾಗಿದೆ ಎಂದು ವೇದವ್ಯಾಸರು ಅರ್ಜುನನಿಗೆ ಹೇಳ್ತಾರೆ. ನಂತರ ಪಾಂಡವರು ಸ್ವರ್ಗಕ್ಕೆ ಹೋದ್ರು ಎನ್ನುವಂತಹ ಸಣ್ಣ ಕಥೆಯೊಂದನ್ನ ಆ ನದಿ ತೀರದಲ್ಲಿ ತನ್ನೊಡನೆ ಬೆಂಕಿ ಬಿದ್ದಿದ್ದ ಜೈಲಿನಿಂದ ತನ್ನ ಜೊತೆ ಬಂದಿದ್ದ ಬೇರೆ ಮೂವರಿಗೆ ಶುಭ್ ಹೇಳ್ತಿದ್ದಾನೆ. ನಂತರ ಒಬ್ಬ ವ್ಯಕ್ತಿಯ ಕರ್ತವ್ಯ ಮತ್ತು ಅವನಿರುವ ಉದ್ದೇಶ ಸಮಾಪ್ತಿಯಾದ ನಂತರ ವ್ಯಕ್ತಿಯ ಶರೀರ ಮತ್ತು ಅಸ್ತಿತ್ವಕ್ಕೆ ಬೆಲೆನೇ ಇರೋದಿಲ್ಲ ಅಂತ ಹೇಳಿ ಆ ಮೂವರಲ್ಲಿ ಒಬ್ಬನ ತಲೆಗೆ ಜೋರಾಗಿ ಹೊಡೆದು ಹೊಡೆದು ಸಾಯಿಸಿಬಿಡ್ತಾನೆ. ಉಳಿದಿಬ್ಬರು ಭಯಭೀತರಾಗುತ್ತಾರೆ. ಮತ್ತೆ ಇನ್ನುಳಿದ ಇಬ್ಬರಿಗೆ ಇನ್ನೂ ನಾವು ಮಾಡಬೇಕಾದ ದೊಡ್ಡ ಕಾರ್ಯಕ್ಕೆ ಸತ್ತು ಬಿದ್ದರೂ ಜಗದೀಶನ ಅವಶ್ಯಕತೆನೆ ಇರಲಿಲ್ಲ, ಆದ್ರೆ ನಿಮ್ಮಿಬ್ಬರದು ಇದೆ. ಮಹಾಯುದ್ಧ ನಿಶ್ಚಿತವಾಗಿ ನಡೆಯುತ್ತೆ, ಕಲಿಯುಗವನ್ನ ಅಂತ್ಯ ಮಾಡೋ ಸಮಯ ಬಂದಿದೆ. ಹಾಗಂತ ಅವರಿಬ್ಬರಿಗೂ ಹೇಳ್ತಾನೆ ಶುಭ್. ಮತ್ತೆ ಜಗದೀಶನ ಬಾಡಿನ ನದಿಗೆ ಬಿಸಾಡ್ತಾರೆ. ಇಲ್ಲಿಗೆ ಫ್ಲಾಶ್ ಬ್ಯಾಕ್ ಮುಗಿಯುತ್ತೆ. ಇವತ್ತಿನ ಪ್ರೆಸೆಂಟ್ ಡೇ ದೆಹಲಿಯಲ್ಲಿ ಕೇಸರ್ ಭರದ್ವಾಜನ್ನ ಬಿಡುಗಡೆ ಮಾಡಿ ಅಂತ ಹೇಳ್ತಾ ಒಂದಷ್ಟು ಜನರು ಕೇಸರ್ನ ಫೋಟೋಗಳು ಮತ್ತು ಬ್ಯಾನರ್ನ ಹಿಡ್ಕೊಂಡು ಸಿಬಿಐನ ವಿರುದ್ಧ ಘೋಷಣೆಗಳ ಕೂಗ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅದರ ಪರ ಮತ್ತು ವಿರೋಧದ ಚರ್ಚೆಗಳು ನಡೀತಿದೆ. ಟಿವಿಗಳಲ್ಲಿ ಡಿಬೇಟ್ ಕೂಡ ನಡೀತಿದೆ. ಮತ್ತೆ ಕೋರ್ಟ್ನಲ್ಲಿ ಸಿಬಿಐ ಅವರಿಗೆ ಯಾಕೆ 15 ದಿನ ಎಕ್ಸ್ಟ್ರಾ ಟೈಮ್ ಕೊಡಬೇಕು, 15 ದಿನ ಆದ್ರೂ ನೀವು ಕೇಸರ್ ಭರದ್ವಾಜ್ ವಿರುದ್ಧ ಯಾವುದೇ ಸಾಕ್ಷಿ ಹುಡುಕೋಕೆ ಆಗಿಲ್ಲ, ಹಾಗಾಗಿ ಟೈಮ್ ಎಕ್ಸ್ಟೆಂಡ್ ಮಾಡೋಕೆ ಆಗಲ್ಲ ಅಂತ ಹೇಳ್ತಾರೆ. ಆದ್ರೆ ಸಿಬಿಐನವರು ಹಲವು ಕಾರಣ ಹೇಳಿ ಸ್ವಲ್ಪ ಟೈಮ್ ಕೇಳಿಕೊಳ್ತಾರೆ. ಆಗ ಜಡ್ಜ್ 7 ದಿನಗಳ ಜುಡಿಷಿಯಲ್ ಕಸ್ಟಡಿಗೆ ಅವಕಾಶ ಮಾಡಿ ಕೊಡ್ತಾರೆ. ನಂತರ ನೆಕ್ಸ್ಟ್ ಸೀನ್ ಅಲ್ಲಿ ಶಶಾಂಕ್ ಅವಸ್ಥೆ ಸಿಬಿಐನ ಚೀಫ್ ಕೋರ್ಟ್ ಮುಂದೆ ಕೇಸರ್ ಭರದ್ವಾಜ್ಗೆ ಯಾವುದೇ ಕಾರಣಕ್ಕೂ ನಿನ್ನ ಜೈಲಿಂದ ಹೊರಗಡೆ ಬರೋಕೆ ಬಿಡೋದಿಲ್ಲ ಅಂತ ಹೇಳಿದಾಗ, ನಾನು ಎಲ್ಲಿ ಇರಬೇಕು ಅಲ್ಲೇ ಇದ್ದೀನಿ, ಮುಂದಿನ ಯೋಜನೆ ರೆಡಿ ಆಗಿದೆ, ಪ್ರಳಯ ಆಗೋದು ಖಂಡಿತ, ಯುಗದ ಪರಿವರ್ತನೆ ಶುರುವಾಗಿದೆ, ಅದನ್ನ ಯಾರಿಂದಲೂ ತಡೆಯೋಕೆ ಆಗೋದಿಲ್ಲ ಅಂತ ಕೇಸರ್ ಭರದ್ವಾಜ್ ಹೇಳ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಧರ್ಮಶಾಲಾದ ಒಂದು ಮಾನ್ಸ್ರೇನ ತೋರಿಸ್ತಾರೆ. ಅಲ್ಲಿ ನಮ್ಮ ಡಿಜೆ ಅಂದ್ರೆ ಧನಂಜಯ ರಜಪೂತ್ ತನ್ನ ಮನಃಶಾಂತಿಗೋಸ್ಕರ 2 ತಿಂಗಳಿಂದ ಅಲ್ಲೇ ಇರ್ತಾನೆ. ಅಲ್ಲಿ ಅವನಿಗೆ ಒಬ್ಬ ಚಿಕ್ಕ ಹುಡುಗನ ಪರಿಚಯವಾಗುತ್ತೆ. ನಂತರ ಅವನಿಗೊಂದು ಲೆಟರ್ ಕೂಡ ಸಿಗುತ್ತೆ, ಅದರಲ್ಲಿ ನಡೆಯಲಿರುವ ಯಾವುದೋ ಕಾರ್ಯದ ಬಗ್ಗೆ ಇರುತ್ತೆ, ಜೊತೆಗೆ ಡಿಜೆ ಅವರ ಸದ್ಯದ ಹೆಂಡತಿಯ ಫೋಟೋ ಮತ್ತು ಅವರಿಬ್ಬರ ಮದುವೆ ಆನಿವರ್ಸರಿಗೆ ಶುಭಾಶಯನ ಹೇಳಿರ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ದೆಹಲಿಯ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ ನುಸ್ರತ್ ತನ್ನ ಸಿಸ್ಟಮ್ ಮುಂದೆ ಕುಳಿತು ಶುಭ್ನ ಚಿಕ್ಕ ವಯಸ್ಸಿನ ಫೋಟೋವನ್ನ ಟ್ರ್ಯಾಕ್ ಮಾಡ್ತಾ ಇಮೇಜ್ ಮ್ಯಾಚ್ ಮಾಡ್ತಿರ್ಬೇಕಾದ್ರೆ ನೇನಾ ಕಾಲ್ ಮಾಡ್ತಾಳೆ, ನಿಖಿಲ್ ಎಲ್ಲಿ ಅಂತ ಕೇಳ್ತಾಳೆ. ಆದ್ರೆ ಅವನು 2 ದಿನದಿಂದ ಕೆಲಸಕ್ಕೆ ಬಂದಿಲ್ಲ ಅನ್ನೋ ವಿಷಯವನ್ನ ನುಸ್ರತ್
ನೇನಗೆ ಹೇಳ್ತಾಳೆ. ನಿಖಿಲ್ ಮತ್ತು ನೇನಾ ನಡುವೆ ತಮ್ಮ ಮಗಳನ್ನ ಕಳ್ಕೊಂಡ ಮೇಲೆ ಏನು ಸರಿಯಿಲ್ಲ ಅಂಡ್ ಡಿವೋರ್ಸ್ ಆಗೋಕ್ಕೆ ಅಂತ ಪ್ರಯತ್ನ ಮಾಡ್ತಿದ್ದಾಳೆ ನೇನಾ. ಮತ್ತೆ ನುಸ್ರತ್ ನಿಖಿಲ್ ಗೆ ಫೋನ್ ಟ್ರೈ ಮಾಡ್ತಾಳೆ. ನಿಖಿಲ್ ಪೂರ್ತಿಯಾಗಿ ಕುಗ್ಗೋಗಿದ್ದಾನೆ, ಸೂಸೈಡ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇದ್ದಾನೆ, ಅವನು ಫೋನ್ ಕೂಡ ರಿಸೀವ್ ಮಾಡ್ತಿಲ್ಲ. ನಂತರ ನುಸ್ರತ್ ಗೆ ಅನುಮಾನ ಬಂದು ನಿಖಿಲ್ ಇರೋ ಮನೆಗೆ ಬರ್ತಾಳೆ, ಸಾಯೋ ಪ್ರಯತ್ನದಲ್ಲಿದ್ದ ನಿಖಿಲ್ ನ ಕಾಪಾಡ್ತಾಳೆ. ಅದೇ ಸಮಯಕ್ಕೆ ನಿಖಿಲ್ ನ ಮೊಬೈಲ್ ಗೆ ಒಂದು ಕೋಡ್ ವರ್ಡ್ ಬರುತ್ತೆ, ಅದು ಯಾವುದೋ ಒಂದು GPS ಲೊಕೇಶನ್ ಆಗಿರುತ್ತೆ. ಮತ್ತೆ ಆ ಒಂದು ಲೊಕೇಶನ್ ನ ಟ್ರ್ಯಾಕ್ ಮಾಡ್ಕೊಂಡು ಹೋದಾಗ ಅಲ್ಲಿ ಒಂದು ಡೆಡ್ ಬಾಡಿ ಸಿಗುತ್ತೆ, ಮತ್ತೆ ಆ ಡೆಡ್ ಬಾಡಿಗೆ ಮಾಸ್ಕ್ ಹಾಕಿರುತ್ತೆ. ಇನ್ನು ಈ ಒಂದು ಘಟನೆಯ ನಡುವೆ ನಿಶಾನಿ ಚೌಧರಿ CBI ಆಫೀಸ್ಗೆ ಬರ್ತಾಳೆ, ಟೀಮ್ ಗೆ ಹೊಸದಾಗಿ ಜಾಯಿನ್ ಆಗ್ತಾಳೆ. ಅಲ್ಲಿ ಅವಳಿಗಿದ್ದ ಅನುಮಾನ ಒಂದನ್ನ ಶಶಾಂಕ್ ಅವಸ್ಥೆ ಅವರ ಬಳಿ ಹೇಳ್ಕೊಳ್ತಾಳೆ. ಆದ್ರೆ ಅದನ್ನ ಶಶಾಂಕ್ ನಂಬೋದಿಲ್ಲ, ತಿರುಗಿ ನಿಶಾಗೆ ಬುದ್ಧಿ ಹೇಳ್ತಾನೆ. ಮತ್ತೆ ಇಲ್ಲಿ ರಸೂಲ್ ಶೇಖ್ ತನ್ನ ಚೇಂಬರ್ ನಲ್ಲಿ ಕುಳಿತು ಬಾಂಗ್ಲಾದೇಶದ ಢಾಕಾದಲ್ಲಿರುವ ಹ್ಯಾಕರ್ಸ್ ಜೊತೆ ಚೆಸ್ ಗೇಮ್ ಆಡ್ತಾ ಮೆಸೇಜ್ ನಲ್ಲಿ ಮಾತಾಡ್ತಾ 9 ಗಂಟೆಗೆ ರೆಡಿನಾ ಅಂತ ಕೇಳಿದಾಗ ಅತ್ತ ಕಡೆಯಿಂದ 9 ಗಂಟೆಗೆ ರೆಡಿ ಅಂತ ಹೇಳ್ತಾನೆ. ಏನೋ ಒಂದು ದೊಡ್ಡದಾಗಿ ಮಾಡೋಕೆ ಪ್ಲಾನ್ ನಡೀತಿದೆ. ನೆಕ್ಸ್ಟ್ ಸೀನ್ ನಲ್ಲಿ ನಿಖಿಲ್ ನಿಂದ ನುಸ್ರತ್ ಗೆ ಒಂದು ಮೆಸೇಜ್ ಬರುತ್ತೆ. ಸೊ ಆಗ್ತಾನೆ ಮನೆಗೆ ಬಂದ ನುಸ್ರತ್ ವಾಪಸ್ ಹೊಂಟು ನಿಲ್ತಾಳೆ. ಈ ಹಿಂದೆ ಸಿಕ್ಕಿದ ಡೆಡ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಬಾಡಿನಲ್ಲಿ ಒಂದು ವಾಚ್ ಸಿಗುತ್ತೆ, ಮತ್ತೆ ಅದರಲ್ಲೂ ಕೂಡ 9:05 ಅಂತ ಹಿಂಟ್ ಕೊಟ್ಟಿರ್ತಾನೆ ಕೊಲೆಗಾರ. ನೆಕ್ಸ್ಟ್ ಅವರು ಅಲ್ಲಿಂದ ಜೈಲಲ್ಲಿರೋ ಕೇಸರ್ ನ ಮೀಟ್ ಮಾಡಕ್ಕೆ ಬರ್ತಾರೆ. ಆದ್ರೆ ಕೇಸರ್ ಗೆ ಎಲ್ಲಾ ವಿಷಯನು ಆಲ್ರೆಡಿ ಗೊತ್ತಿರುತ್ತೆ. ಅವನು ಎಲ್ಲವನ್ನು ಹೇಳಿ ಅಲ್ಲಿದ್ದಂತ ವಾಚ್ ನ ಹತ್ರ ಬಂದು ವಾಚ್ ನ ಗ್ಲಾಸ್ ನ ಒಡೆದು ಅದರಲ್ಲಿ ಇದ್ದಂತ ರುದ್ರಾಕ್ಷಿನ ತೆಗೆದು ತೋರಿಸಿ ಶುಭ್ ಇನ್ನು ಏನೋ ದೊಡ್ಡದಾಗಿ ಮಾಡ್ತಾನೆ ಅಂತ ಹೇಳ್ತಾನೆ. ಶುಭ್ ಯಾವ ಮಟ್ಟಿಗೆ ಕೆಲಸ ಮಾಡ್ತಾನೆ ಅಂಡ್ ಏನೆಲ್ಲ ಮೊದಲೇ ಪ್ಲಾನ್ ಮಾಡಿರ್ತಾನೆ ಅಂತ ಹೇಳ್ತಾನೆ. ಮತ್ತೆ ಅಲ್ಲಿರೋ ರುದ್ರಾಕ್ಷಿ ಬಗ್ಗೆ ಕೂಡ ಹೇಳ್ತಾನೆ. ಆಗ ನಿಖಿಲ್ ಗೆ ಶುಭ್ ಏನೋ ಒಂದು ಹೇಳಿದ ವಿಷಯ ಜ್ಞಾಪಕಕ್ಕೆ ಬರುತ್ತೆ. ಅಲ್ಲಿಂದ ನಿಖಿಲ್ ಮತ್ತು ಅವನ ಟೀಮ್ CBI ಹೆಡ್ ಕ್ವಾರ್ಟರ್ಸ್ ಗೆ ಬಂದು ಶುಭ್ ಮಾಡ್ತಿರೋ ಪ್ಲಾನ್ ಬಗ್ಗೆ ಹೇಳ್ತಾರೆ. ಮತ್ತೆ ಎಲ್ಲರೂ ಇನ್ನು ಏನೋ ಸಾಕ್ಷಿಯ ಹುಡುಕಾಟಕ್ಕೆ ನಿಲ್ತಾರೆ. ಆಗ ಗೊತ್ತಾಗುತ್ತೆ ದೇಶದ 3 ಕಡೆಯ ಜಾಗಗಳಲ್ಲಿ ಏನೋ ನಡೆಯೋದಿದೆ ಅನ್ನೋ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೂ ಅದೆಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂತ ಲೊಕೇಶನ್ ಗಳಾಗಿರುತ್ತೆ. ಅಂಡ್ ಆ 3 ಜಾಗಗಳಲ್ಲಿ ಒಂದೇ ಸಮಯಕ್ಕೆ ಏನು ನಡೀತಿದೆ, ಆದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ CBI ನ ಟೀಮ್ ಗೆ ಅದು ಏನೆಂದು ಗೊತ್ತಾಗ್ತಿಲ್ಲ. ಅದಾಗಲೇ ಬಾಂಗ್ಲಾದೇಶದಲ್ಲಿ ಇದ್ದಂತ ಹ್ಯಾಕರ್ಸ್ ಗೆ ಆ ಮಾಸ್ಕ್ ಮ್ಯಾನ್ ಗ್ರೀನ್ ಸಿಗ್ನಲ್ ನ ಕೊಟ್ಟು ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಕೆ ಹೇಳ್ತಾನೆ. ತಕ್ಷಣ ದೇಶದ ಎಲ್ಲಾ ಡಿಜಿಟಲ್ ಮೀಡಿಯಾಗಳನ್ನ ಹ್ಯಾಕ್ ಮಾಡಿ ಅಲ್ಲಿನ ಸ್ಕ್ರೀನ್ ಗಳಲ್ಲಿ ಒಬ್ಬ ಮಾಸ್ಕ್ ಮ್ಯಾನ್ ವಿಡಿಯೋ ಬರುತ್ತೆ. ಅಂಡ್ ಸರಿಯಾಗಿ ರಾತ್ರಿ 9 ಗಂಟೆಗೆ 3 ಜನರನ್ನ ಪ್ರಾಣ ತೆಗಿತೀನಿ ಅಂಡ್ ಅವ್ರನ್ನೆಲ್ಲ ಯಾರು ಕಾಪಾಡಕ್ಕೆ ಆಗಲ್ಲ ಅಂತ ಮೆಸೇಜ್ ಕೊಡ್ತಾನೆ ಮಾಸ್ಕ್ ಮ್ಯಾನ್. ಅಂಡ್ ಅದೇ ರೀತಿ ಅವನ ಪ್ಲಾನ್ ಪ್ರಕಾರ ಸರಿಯಾಗಿ ಅದೇ ಸಮಯಕ್ಕೆ ಪೊಲೀಸರ ಮುಂದೆ ಜನಗಳ ನಡುವೆ CBI ನ ತಂಡದ ಮುಂದೇನೆ ಆ 3 ಜನರನ್ನ ಕೊಲೆ ಮಾಡ್ತಾನೆ. ಅಂಡ್ ಇದೇ ಸಮಯಕ್ಕೆ ಧನಂಜಯ್ ರಜಪೂತ್ ವಾಪಸ್ ಬರ್ತಾನೆ. ಇತ್ತ ನುಸ್ರತ್ ಶುಭ್ ನ ಫೇಸ್ ಐಡೆಂಟಿಟಿಗೆ ಯಾವುದೋ ಅಂಡ್ ಯಾರ್ದೋ ಫೇಸ್ ನ ಮ್ಯಾಚ್ ಮಾಡೋಕೆ ಪ್ರಯತ್ನ ಪಡ್ತಿರ್ತಾಳೆ, ಆದ್ರೆ ಯಾವುದು ಮ್ಯಾಚ್ ಆಗಲ್ಲ. ರಸೂಲ್ ಶೇಖ್ ಏನೋ ಸಾಧಿಸಿದ ಖುಷಿಯಲ್ಲಿ ಇರ್ತಾನೆ. ಆಗ ಅವನ ಕಂಪ್ಯೂಟರ್ನ ಸ್ಕ್ರೀನ್ ನಲ್ಲಿ ಮುಖ ಕಾಣದ ಶುಭ್ ಬಂದು ಕಲಿಗೆ ಅಂತ್ಯ ನೀನು ಅಂತೇಳಿ ಎಪಿಸೋಡ್ ನ ಮುಗಿಸ್ತಾರೆ.